ಕಾಂಗ್ರೆಸ್ ಪಾಳಯದಲ್ಲಿ ಗರಿಗೆದರಿದೆ ಲೋಕ ಸಮರ ಅಭ್ಯಾಸ. ಇಂದಿನಿಂದ ಕಾಂಗ್ರೆಸ್ ದಿಗ್ವಿಜಯ ಯಾತ್ರೆ ಆರಂಭವಾಗಲಿದೆ. ನೋಡಿ, ಪ್ರಜಾಧ್ವನಿ ಯಾತ್ರೆಯನ್ನು ಮಾಡಿದರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ. ಇದು 2.0 ಪ್ರಜಾಧ್ವನಿ ಅಂತ ಅನ್ಬಹುದು. ದಿಗ್ವಿಜಯ ಯಾತ್ರೆ ಇವತ್ತಿನಿಂದ ಶುರುವಾಗುತ್ತೆ. ಅಧಿಕೃತವಾದಂಥ ಪ್ರಚಾರ ಕೈಪಡೆ ಆರಂಭಿಸಲಿದೆ. ವಿಘ್ನೇಶ್ವರನ ದರ್ಶನ ಪಡೆದು ಸಿಎಂ ಡಿಸಿಎಂ ಪ್ರಚಾರ ಅಭಿಯಾನವನ್ನು ಶುರು ಮಾಡ್ತಾರೆ. ಕೋಲಾರದ ಕೂಡುಮಲೆ ದೇವಸ್ಥಾನ, ಗಣೇಶ ದೇವಸ್ಥಾನ, ಬಹಳ ಫೇಮಸ್, ಅದೃಷ್ಟದ ದೇವಸ್ಥಾನ ಇದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ. ಮೊದಲ ಹಂತದ 14 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ನೋಡಿ, ಮೊದಲ ಹಂತ ಹಳೆ ಮೈಸೂರು ಭಾಗದಲ್ಲಿ 14 ಕ್ಷೇತ್ರಗಳು. ಈ ಕುರುಡುಮಲೆ ದೇವಸ್ಥಾನ ನೋಡಿ, ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿಂದಲೇ ಚಾಲನೆ ಕೊಟ್ಟಿದ್ರು. ಅಭೂತಪೂರ್ವದಂಥ ಗೆಲುವು, 136 ಸ್ಥಾನ ಬಂತು. ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯವರು ಕೊಟ್ಟಿದ್ರು, ಅಲ್ಲಿಂದ ಅವರು, ಇಲ್ಲಿಂದ ಇವರು, ಎಲ್ಲ ಪಕ್ಷದವರು ಹೋಗ್ತಾರೆ ಅಲ್ಲಿ. ಆದರೆ ಅದೃಷ್ಟ ಕಾಂಗ್ರೆಸ್ಗೆ ತೆರೆದಿತ್ತು ಬಾಗಿಲು. ಈಗ ಅಲ್ಲೇ ಅದೇ ದೇವಸ್ಥಾನದಿಂದ ಲೋಕ ಅಖಾಡಕ್ಕೆ ಜೋಡೆತ್ತುಗಳು ರೆಡಿಯಾಗಿದ್ದಾವೆ. ಅಲ್ಲಿಂದಲೇ ಪಾಂಚಜನ್ಯವನ್ನು ಮುಳುಗಿಸಲಿದ್ದಾರೆ. 10:30 ಅಲ್ಲಿ ಪೂಜೆ ನೆರವೇರಿಸ್ತಾರೆ. KPCCಯಿಂದ ಬಸ್ ಮಾಡಿದ್ದಾರೆ, ಬಸ್ನಲ್ಲಿ ಹೋಗ್ತಾರೆ ಇಬ್ಬರು ನಾಯಕರು. ಆಮೇಲೆ ಸಚಿವರು ಕೂಡ ಅಲ್ಲಿರ್ತಾರೆ. ಶಕ್ತಿ ಪ್ರದರ್ಶನ ಒಂದು ಸಮಾವೇಶ ಇದೆ. 10,000-15,000 ಸಂಖ್ಯೆಯ ಕಾರ್ಯಕರ್ತರು ಕೂಡ ಇವತ್ತು ಭಾಗಿಯಾಗ್ತಾರೆ. ಅಲ್ಲಿ ಒಂದು ರ್ಯಾಲಿ ಮಾಡ್ತಾರೆ. ಅಂಬೇಡ್ಕರ್ ಸರ್ಕಲ್ವರೆಗೂ ಕೂಡ. ಆಮೇಲೆ ದರ್ಗಾಕ್ಕೆ ಭೇಟಿ ಕೊಡ್ತಾರೆ. ಹೈದರ್ ಬಾಬಾ ಹೈದರ್ ದರ್ಗಾ ಅಂತಿದೆ, ಅಲ್ಲಿ ಭೇಟಿ ಕೊಡ್ತಾರೆ. ಅಲ್ಲಿ ಒಂದು ಬಹಿರಂಗ ಸಮಾವೇಶವನ್ನು ಮಾಡಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಿದ್ದಾರೆ. ನೋಡಿ, ಈಗ ಲೋಕಾಖಾಡ ರಂಗೇರ್ತಾ ಇದೆ. ಅದರಲ್ಲೂ ಮೊದಲ ಹಂತದ ಚುನಾವಣೆ 14 ಕ್ಷೇತ್ರಗಳಿಗೆ ನಡೆಯುತ್ತೆ. 14ರಲ್ಲಿ 10 ಕೂಡ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ದೇವಸ್ಥಾನದಿಂದ ಅಧಿಕೃತವಾದಂತಹ ಪ್ರಚಾರ ಕಾರ್ಯವನ್ನು ಆರಂಭಿಸಿದರು ಕಾಂಗ್ರೆಸ್ ನಾಯಕರು. ಈಗ ಅಲ್ಲಿಂದಲೇ ಶುರು ಮಾಡ್ತಿದ್ದಾರೆ. ಅದು ಪುಣ್ಯ ಪವಿತ್ರ ಧಾರ್ಮಿಕ ಕ್ಷೇತ್ರ. ಇಲ್ಲಿಂದ ಚಾಲನೆ ಕೊಟ್ಟರೆ ಗೆಲುವು ನಮ್ಮದಾಗುತ್ತೆ ಅನ್ನುವಂತಹ ನಂಬಿಕೆ ರಾಜಕೀಯ ನಾಯಕರದ್ದಾಗಿದೆ. ಹಾಗಾಗಿ ಜೋಡೆತ್ತುಗಳು ಪ್ರತ್ಯೇಕವಾಗಿ ಪ್ರಚಾರವನ್ನು ಮಾಡ್ತಾರೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಗ್ಗಟ್ಟಿನಿಂದ ಪ್ರಚಾರ. 2 ಟೀಮ್ ರೆಡಿ ಇದ್ದಾವೆ. ಡಿ ಕೆ ಶಿವಕುಮಾರ್ ಒಂದು ಟೀಮು, ಸಿದ್ದರಾಮಯ್ಯವರೊಂದು ಟೀಮು. ಈಗ ಪ್ರಚಾರ ಕಾರ್ಯ ಹೇಗಿರುತ್ತೆ, ರೂಟ್ ಮ್ಯಾಪ್ ಎಲ್ಲಿಂದ ಶುರುವಾಗಿರುತ್ತೆ? ಕಂಪ್ಲೀಟಾಗಿ 14 ಕ್ಷೇತ್ರಗಳನ್ನು ಕೂಡ ಕವರ್ ಮಾಡೋದು ಈ ಒಂದು ತಿಂಗಳ ಅವಧಿಯಲ್ಲಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಟಚ್ ಮಾಡುವಂಥ ಪ್ಲಾನ್ ಇದೆ. ಹೋಗೋದು, ಒಂದೊಂದು ಸರ್ಕಲಲ್ಲಿ ನಿಂತ್ಕೊಳ್ಳೋದು, ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಜಮಾವಣೆಗೊಳಿಸಿ ಪ್ರಚಾರ ಕಾರ್ಯವನ್ನು ಮಾಡುವುದು, ಸರ್ಕಾರದ ಸಾಧನೆಗಳನ್ನು ಹೊಗಳೋದು, ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡೋದು, ಗ್ಯಾರಂಟಿಗಳನ್ನು ಜನರ ಮನಕ್ಕೆ ತಲುಪಿಸಿ ಓಟನ್ನು ಕೇಳೋದು. ಹಾಗಾಗಿ ಈ ಅಧಿಕೃತ ಪ್ರಚಾರ ಇವತ್ತಿನಿಂದ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಬಹಳ ಆಕ್ಟಿವಾಗಿ ಓಡಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಕೂಡ. ನೋಡಿ, ಇಬ್ಬರು ನಾಯಕರು ಕೂಡ ಒಗ್ಗಟ್ಟಾಗಿದ್ದಾರೆ ಅನ್ನೋದನ್ನು ಕೂಡ ಇದು ತೋರಿಸಿಕೊಡುತ್ತೆ, ಒಂದು ಇವತ್ತಿನ ಅಧಿಕೃತವಾದಂಥ ಚಾಲನಾ ಕಾರ್ಯಕ್ರಮ. ಕಳೆದ ಬಾರು ಕೂಡ ಇಲ್ಲಿಂದಲೇ ಪ್ರಚಾರವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಯಶಸ್ಸನ್ನು ಕಂಡಿತ್ತು. ನೋಡಿ, ಮೊದಲು March 29 ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಕೋಲಾರದ ಸ್ವಲ್ಪ ಕಗ್ಗಂಟಾಗಿದ್ದರಿಂದಾಗಿ ಅಲ್ಲಿ ಸ್ವಲ್ಪ ವಿಳಂಬ ಆಗಿತ್ತು. ಇವತ್ತು ಅಲ್ಲಿ ಪ್ರಜಾಧ್ವನಿ ಯಾತ್ರೆ ಅಂದರೆ 2 ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಅಲ್ಲಿಂದ ಬಾಬಾ ಹೈದರ್ ದರ್ಗಾಕ್ಕೂ ಕೂಡ ಮುಖ್ಯಮಂತ್ರಿಗಳು ಹಾಗೆ DCM ಭೇಟಿ ಕೊಡ್ತಾರೆ.